ಯುವಕತೆಗಾರ್ತಿ ಹಾಗೂ ಆಪ್ತ ಸಮಾಲೋಚಕಿಯೂ ಆಗಿರುವ ಚಿತ್ರಾಸಿ ಅವರು ಬೆಂಗಳೂರು ಮೂಲದವರು. ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಕೆಲಕಾಲ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಕೆಲಸ ಮಾಡಿ ಅನಂತರ ಮನಃಶಾಸ್ತ್ರದತ್ತ ಆಸಕ್ತಿ ಹೊಂದಿದ ಚಿತ್ರ ಅವರು ತಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿ ಕೆಲಸ ಮಾಡಬೇಕೆಂಬ ತುಡಿತದಿಂದ ಆಪ್ತ ಸಮಾಲೋಚನೆಯಲ್ಲಿ ಡಿಪ್ಲೊಮಾ ಪದವಿ ಪಡೆದರು. ಆ ಕ್ಷೇತ್ರದಲ್ಲಿ ಮತ್ತಷ್ಟು ಪರಿಣತಿ ಪಡೆಯಲೆಂದು ಅನ್ವಾಯಿಕ ಮನಃಶಾಸ್ತ್ರದಲ್ಲಿ ಎಂಎಸ್ಸಿ ಮಾಡಿಕೊಂಡರು. ಹದಿಹರೆಯದವರು ಮತ್ತು ಮಕ್ಕಳ ಆಪ್ತ ಸಮಾಲೋಚನೆಯಲ್ಲಿ ವಿಶೇಷ ಪರಿಣತಿ ಪಡೆದ ಇವರು ಮಕ್ಕಳು ಹದಿಹರೆಯದವರಿಗೆ ಜೀವನ ಕೌಶಲ್ಯ ತರಬೇತಿ ನೀಡುತ್ತಲೇ ಬಂದಿದ್ದಾರೆ. ತಮ್ಮದೇ ಆದ ಚಿತ್ರ ಕನ್ಸಲ್ಟೆನ್ಸಿ ಸಂಸ್ಥೆ ಆರಂಭಿಸಿ ಶಾಲಾ ಕಾಲೇಜು ಮಕ್ಕಳು ಸಂಘ ಸಂಸ್ಥೆಗಳ ಸದಸ್ಯರಿಗೆ ಗ್ರೂಪ್ ಕೌನ್ಸಿಲಿಂಗ್ ತರಬೇತಿ ಇತ್ಯಾದಿ ಮಾಡುತ್ತಿದ್ದಾರೆ. ತಮ್ಮ ಕೌನ್ಸಿಲಿಂಗ್ ಅನುಭವಗಳನ್ನು ಪ್ರಾಫಿಟ್ ಪ್ಲಸ್ ಪತ್ರಿಕೆಯ ಜನಪ್ರಿಯ ಅಂಕಣ ಅನಾಮಿಕಳ ಅಂತರಂಗದ ಮೂಲಕ ಕಥೆಯ ರೂಪದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಇಂಗ್ಲಿಷ್ ಮತ್ತು ಕನ್ನಡ ಉಭಯ ಭಾಷೆಗಳಲ್ಲಿಯೂ ಪರಿಣತಿ ಹೊಂದಿರುವ ಇವರು ಕಾರ್ಯಕ್ರಮ ನಿರೂಪಕರು ಹೌದು. ಮನಃಶಾಸ್ತ್ರಕ್ಕೆ ಸಂಬಂಧಿಸಿ ಆಕಾಶವಾಣಿಯಲ್ಲಿಯೂ ಕಾರ್ಯಕ್ರಮ ನೀಡಿದ್ದು ಅನಾಮಿಕಳ ಅಂತರಂಗದಲ್ಲಿ ಬಂದಿರುವ ಕಥೆಗಳು ಈಗ ಪುಸ್ತಕ ರೂಪದಲ್ಲಿ ಹೊರಬಂದಿವೆ. ಯುವ ಬರಹಗಾರ್ತಿ ಚಿತ್ರಾಸಿ ಅವರು ಇಂದಿನ ಜೂಮ್ ಅತಿಥಿಗಳು. ನಮಸ್ಕಾರ ವೀಕ್ಷಕರೇ, ಜೂಮ್ ವಿತ್ ಬುಕ್ ಬ್ರಹ್ಮ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬುಕ್ ಬ್ರಹ್ಮ ಪ್ರಸ್ತುತಪಡಿಸುವಂತಹ ಜೂಮ್ ವಿತ್ ಬುಕ್ ಬ್ರಹ್ಮ ಕಾರ್ಯಕ್ರಮದಲ್ಲಿ ಇಂದು ಅತಿಥಿಗಳಾಗಿ ಆಗಮಿಸಿರುವಂತಹವರು ಚಿತ್ರಾಸಿಯವರು. ಇವರು ಸೈಕಾಲಜಿ ಕೌನ್ಸಿಲರ್ ಆಗಿಯೂ ಕೆಲಸ ಮಾಡಿದಂತಹವರು, ಜೊತೆಗೆ ಲೈಫ್ ಸ್ಕಿಲ್ಸ್ ಟ್ರೈನರ್ ಆಗಿಯೂ ವರ್ಕ್ ಮಾಡಿದಂತಹವರು. ಇದರ ಜೊತೆ ಜೊತೆಗೇನೆ ರೈಟರ್ ಆಗಿ ಹಾಗೂ ಆಂಟರ್ಪ್ರಿನರ್ ಆಗಿಯೂ ಗುರುತಿಸಿಕೊಂಡಂತಹವರು. ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಈ ಅತಿಥಿಗಳನ್ನ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ, ನೀವೊಬ್ಬ ಸೈಕಾಲಜಿ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಿರುವಂತಹವ್ರು, ಸೊ ಹೇಗನ್ಸತ್ತೆ? ಇದೊಂದು ವಿಭಿನ್ನ ವೃತ್ತಿ ಅಂತಾನೆ ಹೇಳ್ಬೋದು. ಒಬ್ಬ ವ್ಯಕ್ತಿಯನ್ನ ಎದುರುಗಡೆ ಇರುವಂತಹ ಒಬ್ಬ ವ್ಯಕ್ತಿಯನ್ನ ಅವರ ಮನಸ್ಸಿನಲ್ಲಿ ಏನು ಓಡಾಡ್ತಾ ಇರುತ್ತೆ ಅನ್ನೋದನ್ನ ಕುಳಿತಲ್ಲೇನೆ ಅಧ್ಯಯನ ಮಾಡೋದು ಅಂತ ಹೇಳಿದ್ರೆ ಸಾಮಾನ್ಯ ಕೆಲಸ ಅಲ್ಲ. ಸೊ ಹೇಗನ್ಸುತ್ತೆ ಈ ಒಂದು ವೃತ್ತಿ? ಓಕೆ, ಸೊ ನೀವು ಹೇಳ್ದಂಗೆ ಇದೊಂದು ಯುನಿಕ್ ಫೀಲ್ಡ್ ಹೌದು. ಎರಡನೇದಾಗಿ ಈ ಫೀಲ್ಡ್ ಬಗ್ಗೆ ನಮ್ಮ ದೇಶದಲ್ಲಿ ಅಷ್ಟಾಗಿ ಒಂದು ಕ್ಲಾರಿಟಿ ಇಲ್ಲ. ಸೊ ಕೌನ್ಸಿಲಿಂಗ್ ಅಥವಾ ಸೈಕಾಲಜಿ ಅಂತ ಬಂದಾಗ ಎದುರಿಗಿರೋರು ಅಧ್ಯಯನ ಅನ್ನೋದಕ್ಕಿಂತ ಅವ್ರನ್ನ ಅವರು ತಿಳ್ಕೊಳ್ಳೋದಕ್ಕೆ ನಾವೊಂದು ಕನ್ನಡಿ ಆಗ್ತಿರ್ತೀವಿ. ನಾವು ತುಂಬ ಒಂದು ಕ್ಲಟರ್ ಇರುತ್ತೆ. ಸ್ಪಷ್ಟತೆ ಇದ್ದಾಗ ನಿಮಗೆ ಆ ಕ್ಲಟರ್ನ ಹೇಗೆ ಕ್ಲಿಯರ್ ಮಾಡಬೇಕು ಅಂತ ಗೊತ್ತಾಗುತ್ತೆ, ರೈಟ್? ಸೊ ನಾವೊಂದು ಕನ್ನಡಿ ಆಗುವಂತಹ ಒಂದು ಕೆಲಸ ಆಗುತ್ತೆ. ಅಫ್ಕೋರ್ಸ್ ಇದು ತುಂಬ ಯುನೀಕ್, ಹಾಗೆ ಸಾಕಷ್ಟು ಒಂದು ತಾಳ್ಮೆ ಬೇಕು ಆ್ಯಂಡ್ ಆಸಕ್ತಿ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಿಗೆ ಜನರ ಮೇಲೆ ಪ್ರೀತಿ ಇರಬೇಕು, ಮನಸ್ಸಿನ ಬಗ್ಗೆ ಆಸಕ್ತಿ ಇರಬೇಕು. ಸೊ ನನಗೆ ತುಂಬ ಖುಷಿಯಾಗುತ್ತೆ. ಎಷ್ಟು ತಿಳ್ಕೊಳ್ತಾ ಇದ್ರು ತಿಳ್ಕೊಳ್ಳೋಣ ಅಂತ ಪ್ರತಿದಿನ ಅನಿಸುತ್ತೆ ನನಗೆ. ಓಕೆ, ಒಬ್ಬ ಕೌನ್ಸಿಲರ್ ಆಗಿದ್ದುಕೊಂಡು, ಅದರಲ್ಲೂ ಸೈಕಾಲಜಿ ರಿಲೇಟೆಡ್ ಆಗಿ ಒಬ್ಬ ಕೌನ್ಸಿಲರ್ ಆಗಿದ್ದುಕೊಂಡು ಒಂದು ಕೃತಿಯನ್ನು ಬರೆಯೋದು ತುಂಬಾ ಕಷ್ಟಕರ ಅನ್ಸುತ್ತೆ. ಯಾವುದೇ ಒಬ್ಬ ವ್ಯಕ್ತಿಗಿಂತಲೂ ಒಬ್ಬ ಲೇಖಕನಿಗಿಂತಲೂ ಕಷ್ಟಕರವಾದಂತಹ ಕೆಲಸ. ಯಾಕಂತ ಹೇಳಿದ್ರೆ ಸಾಕಷ್ಟು ಜೀವನದ ಅನುಭವಗಳಿರ್ತವೆ, ಆ ಹಲವು ವ್ಯಕ್ತಿಗಳ ಜೀವನದ ಅನುಭವಗಳನ್ನ ನಿಮ್ಮ ಜೊತೆ ಹಂಚಿಕೊಂಡಿರ್ತಾರೆ. ಸೊ ಅದನ್ನ ನೇರವಾಗಿ ಈಗ ವೈದ್ಯರ ಹತ್ರ ಗುಟ್ಟು ಹೇಳ್ಬಹುದು ಅಂತ ಹೇಳ್ತಾರೆ, ಬಟ್ ನಿಮ್ಮ ಹತ್ರ ಹೇಳಿರೋದನ್ನ ನೀವು ನೇರವಾಗಿ ಕೃತಿಯ ರೂಪದಲ್ಲಿ ಬರಹದ ರೂಪದಲ್ಲಿ ಹೇಳೋದಕ್ಕಾಗೋದಿಲ್ಲ ಒಬ್ಬರ ಅನುಭವಗಳನ್ನ. ಬಟ್ ಅದಕ್ಕೆ ಬೇರೆಯದೇ ರೂಪವನ್ನ ಕೊಟ್ಟು ಒಂದು ಬರಹದ ರೂಪಕ್ಕೆ ನೀವು ಇಳಿಸಬಹುದು. ಸೊ ಎಷ್ಟು ಕಷ್ಟಕರ ಒಬ್ಬ ಸೈಕಾಲಜಿ ಕೌನ್ಸಿಲರ್ ಆಗಿದ್ದುಕೊಂಡು ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು? ಓಕೆ, ಸೊ ಇಲ್ಲೇನಾಗುತ್ತೆ, ಸೈಕಾಲಜಿ ಕೌನ್ಸಿಲರ್ಕ್ಕಿಂತ ಮುಂಚೆ ನನಗೆ ಬರವಣಿಗೆ ಆಸಕ್ತಿ ಇತ್ತು. ಚಿಕ್ಕ ಹುಡುಗಿಯಿಂದ ನಾನು ಪೋಯಮ್ಸ್ ಎಲ್ಲ ಬರೀತಿದ್ದೆ, ಹಾಗೂ ಕನ್ನಡ ಭಾಷೆ ನನಗೆ ತುಂಬಾ ಇಷ್ಟ ಆದಂಥದ್ದು. ಹೆಚ್ಚಾಗಿ ಸಿನಿಮಾ ನೋಡ್ತೀನಿ. ನನ್ನ ಸೈಕಾಲಜಿ ಆಸಕ್ತಿ ಬರಲಿಕ್ಕೂ ಕೂಡ ಇದು ಒಂದು ರೀಸನ್ ಇರಬಹುದು. ಸೊ ಆದ್ದರಿಂದ ಸೈಕಾಲಜಿ ಕೌನ್ಸಿಲರ್ ನನ್ನ ವೃತ್ತಿ ಹೇಗೋ ಹಾಗೆ ಅದೇ ರೀತಿ ರೈಟಿಂಗ್ ಕೂಡ ನನ್ನ ಹಾಬಿ ಆಗಿ, ಆದರೆ ರೈಟಿಂಗಿಗೆ ಒಂದು ಕಂಟೆಂಟ್ ಬೇಕಲ್ಲ, ಆ ಕಂಟೆಂಟ್ಗೆ ಈ ಸೈಕಾಲಜಿ ಕೌನ್ಸಿಲಿಂಗ್ ಸಹಾಯ ಆಯಿತು. ಸೊ ಇದು ಕಷ್ಟ ಆಗಲಿಲ್ಲ, ಬದಲಿಗೆ ನನಗೆ ತುಂಬ ಒಳ್ಳೆ ಕಂಟೆಂಟ್ ಜೊತೆಗೆ ಒಂದು ಶಕ್ತಿ ಆಯಿತು.
ಎರಡನೇದಾಗಿ ನನಗೆ ನಮ್ಮ ಸಾಮಾನ್ಯ ಜನಕ್ಕೆ ಅವರು ಮಾತಾಡುವಂತಹ ಭಾಷೆಯಲ್ಲಿ ಮನಸ್ಸಿನ ಬಗ್ಗೆ ಹೇಗೆ ತಿಳಿಸ್ಬೇಕು ಅನ್ನುವಂಥದ್ದು ಯಾವಾಗಲೂ ಗೊಂದಲ ಕಾಡ್ತಾ ಇತ್ತು. ಎಲ್ಲರೂ ಏನು ಹೇಳ್ತಾರೆ, ಸಮಸ್ಯೆ ಹೊರಗಿದೆ ಅಂತ ಹೇಳಿಬಿಟ್ಟು ಎಂಥದ್ದೇ ಘಟನೆ ನಡೀಲಿ, ನನ್ನ ಆಲೋಚನೆಗಳು ಅಥವಾ ನನ್ನ ಮನಸ್ಸು ನನ್ನ ಹಿಡಿತದಲ್ಲಿ ಇದ್ದರೆ ಅಥವಾ ಮನಸ್ಸನ್ನು ನಿಭಾಯಿಸೋದ್ರ ಒಂದು ಸ್ಪಷ್ಟತೆ ಜನಕ್ಕೆ ಗೊತ್ತಾಗ್ಬಿಟ್ರೆ ಅದು ಎಂಥದ್ದೇ ಪರಿಸ್ಥಿತಿ, ನಾನು ಹೇಳ್ತಾ ಇದ್ದೀನಲ್ಲ ಅದು ಸಾವಾಗಿದ್ರೂ ಕೂಡ ಅದು ಅವರಿಗೆ ಬಾಧಿಸೋದಿಲ್ಲ. ಅದನ್ನು ಹೇಗೆ ಸಾಮಾನ್ಯ ಜನರಿಗೆ ತಿಳಿಸ್ಬೇಕು ಅಂತಿದ್ದಾಗ ನನಗೆ ಬರವಣಿಗೆ ಅನ್ನೋದು ನನಗೆ ಪ್ಲಸ್ ಆಯಿತು ಹೊರತು ಅದು ಕಷ್ಟ ಆಗಲಿಲ್ಲ. ಎರಡನೇದಾಗಿ ನೀವು ಈಗ ಒಂದೊಂದು ಪಾಯಿಂಟ್ ಹೇಳಿದ್ರಿ, ಈಗ ಡಾಕ್ಟರ್ ಹತ್ರ ಅಥವಾ ಡಾಕ್ಟರ್ ಅಲ್ಲ ಇದು ಕೌನ್ಸಿಲಿಂಗ್ ಟೋಟಲಿ ಡಿಫ್ರೆಂಟ್. ಡಾಕ್ಟರ್ ಅಂದಾಗ ಮೆಡಿಕೇಷನ್ ಬರುತ್ತೆ, ಅದು MBBS ಆಗಿರಬೇಕು. ಸೊ ಅದೇ ಹೇಳ್ತೀನಿ, ಈ ಪ್ರೊಫೆಷನ್ ಬಗ್ಗೆ ಅಷ್ಟು ಸ್ಪಷ್ಟತೆ ಇಲ್ಲ. ಸೊ ಅದು ನಾವು ಡಾಕ್ಟರ್ ಅಲ್ಲ ಬಟ್ ಥೆರಪಿಸ್ಟ್ ಅಂತ ಹೇಳಬಹುದು. ಬಟ್ ಡಾಕ್ಟರ್ ಹತ್ರನೂ ನಾವು ಸುಳ್ಳು ಹೇಳ್ತೀವಿ. ಹೌದು, ಅಂಡ್ ಕೌನ್ಸಿಲರ್ ಹತ್ರನೂ ನಾವು ಮನಬಿಚ್ಚಿ ಯಾವಾಗ ಮಾತಾಡ್ತೀವೋ ಹೌದು ಅದಕ್ಕೆ ಸ್ಪಷ್ಟತೆ, ಅವ್ರಿಗೆ ಸಮಾಧಾನ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಅವರು ನನ್ನ ಹತ್ರ ಹೇಳಿದಾಗ, ಈ ಬರವಣಿಗೆಯಲ್ಲಿ ಬರೆದಾಗ ಕೆಲವೊಂದನ್ನು ನಾನು ಯಾವುದೇ ಯಾವ್ದು ಆಯ್ಕೆ ಮಾಡ್ಕೊಂಡಿದ್ದೀನಿ, ನನಗೆ ಅವರೇ ಹೆಲ್ಪ್ ಆದಂಥದ್ದಲ್ಲಿ ಮೇಡಮ್ ಇದನ್ನು ಇನ್ನೂ ನಾಲ್ಕು ಜನಕ್ಕೆ ನನ್ನಿಂದ ಹೆಲ್ಪ್ ಆಗುತ್ತೆ ಅಂದರೆ ಯಾಕೆ ಅದನ್ನು ರೀಚ್ ಮಾಡಿಸ್ಬಾರ್ದು ಅನ್ನುವಂಥ ಪರ್ಮಿಷನ್ ಕೊಟ್ಟವ್ರದೇ ಆದಷ್ಟು ನಾನು ಬರೆದಿರುವಂಥದ್ದು. ಸೊ ಇದು ಯಾವುದೂ ಕಷ್ಟ ಆಗಲಿಲ್ಲ, ಬದಲಿಗೆ ಇಷ್ಟ ಮತ್ತೆ ಸಹಾಯ ಆಗಿದೆ. ಇಷ್ಟಂತ ಎರಡೂ ನನ್ನಲ್ಲಿದೆ. ಆದರೆ ನೀವು ಓದಿರುವಂಥದ್ದು ಜರ್ನಲಿಸಮ್. ಹೌದು. ಸೊ ಪದವಿಯನ್ನು ಮಾಡಿದ್ದು ಜರ್ನಲಿಸಮ್, ಅದರ ಜೊತೆಗೇನೆ ಆ ವೃತ್ತಿಯನ್ನು ಕಂಟಿನ್ಯೂ ಮಾಡದೆ ಸಡನ್ ಆಗಿ ಈ ಮನಸ್ಸಿಗೆ ಸಂಬಂಧಿಸಿದಂತಹ ಈ ಒಂದು ವೃತ್ತಿಗೆ ಯಾಕೆ ಡೈವರ್ಟ್ ಆಯಿತು? ನಿಮ್ಗೆ ಇನ್ನೊಂದು ಹೇಳಿದ್ರೆ ಇನ್ನೂ ತಮಾಷೆ ಆಗುತ್ತೆ. ಆ್ಯಕ್ಚುಲಿ ನನ್ನದು ಡಿಗ್ರಿ BCOM, MA ಜರ್ನಲಿಸಮ್, ಆಮೇಲೆ ಮಾಸ್ಟರ್ಸ್ ಇನ್ ಸೈಕಾಲಜಿ ಕೂಡ ಆಯಿತು. ಇಲ್ಲಿ ಏನಾಗುತ್ತೆ, ಈ ಫೀಲ್ಡ್ಗೆ ಬರೀ ಒಂದು ಪುಸ್ತಕದ ನಾಲೆಡ್ಜು ಅಥವಾ ಒಂದು ಡಿಗ್ರಿ ಅವಶ್ಯಕತೆ ಇಲ್ಲ. ನಾನು ನನ್ನ ಮೈಂಡನ್ನು ಹೆಚ್ಚಿಗೆ ಸ್ಟಡಿ ಮಾಡಿದ್ದೀನಿ. ನಮಗೇನಾಗಿತ್ತು, ನಾನು ಓದಬೇಕಾದ್ರೆ ಸೈನ್ಸ್ ಇಷ್ಟ ಇಲ್ಲ, ಮ್ಯಾಥ್ಸ್ ಚೆನ್ನಾಗಿ ಮಾಡ್ತೀನಿ, ಕಾಮರ್ಸಿಗೆ ಬಂದೆ. ಕಾಮರ್ಸಿಗೆ ಬಂದಾಗ ಇನ್ನೇನೋ ಹುಡುಕ್ತಾ ಇದೆ ಮನಸ್ಸು. ಆ ಕಾಮರ್ಸ್ ಮಾಡ್ತಾ ಮಾಡ್ತಾ ಆಕಾಶವಾಣಿಯಲ್ಲಿ ಬರವಣಿಗೆ ಸ್ಟಾರ್ಟ್ ಮಾಡಿದೆ. ಆಗ್ಲಿಂದನೇ ನಾನು ಯುವವಾಣಿಯಲ್ಲಿ ಎಷ್ಟೋ ಒಂದು ಬರೆದು ಲೇಖನಗಳನ್ನ ಬರೆದೋದನ್ನು ನಾನೇ ಓದ್ತಾ ಇದ್ದೆ. ಆವಾಗ ನಾನು ಅಂದ್ಕೊಂಡೆ, ಐ ಥಿಂಕ್ ಜರ್ನಲಿಸಮ್ ನನಗಿಷ್ಟ ಅನಿಸುತ್ತೆ, ಬಿಕಾಸ್ ಐ ಆಮ್ ವರ್ಕಿಂಗ್ ಇನ್ ಆಕಾಶವಾಣಿ ಅಂತ ಹೇಳಿದಾಗ. ಬಟ್ ಈಗ ತಿರುಗಿ ನೋಡಿದ್ರೆ ಅನಿಸುತ್ತೆ, ನಾನು ಆಕಾಶವಾಣಿಯಲ್ಲಿ ಬರೆದಂಥ ಅಷ್ಟು ವಿಚಾರಗಳು ಮನಸ್ಸಿನ ಬಗ್ಗೆ ಇದೆ, ವಿಚ್ ಐ ಡಿಡ್ ನಾಟ್ ರಿಯಲೈಸ್ ದೆನ್. ಸೊ ಜರ್ನಲಿಸಮ್ ಮಾಡಿದ ನಂತರ ನಾನು ಒಂದಷ್ಟು TV ಚಾನೆಲ್ಗಳಲ್ಲಿ ಕೆಲಸ ಮಾಡಿದಾಗ ನನ್ನ ಮನಸ್ಸು ಸಮಾಧಾನವಾಗಿರ್ತಿರ್ಲಿಲ್ಲ. ಸೊ ನಾನು ಫಸ್ಟ್ ನನ್ನ ಮನಸ್ಸನ್ನು ನೋಡಿಕೊಂಡೆ, ಅದರಿಂದ ನನಗೆ ಇನ್ನೊಬ್ಬರು ಮನಸ್ಸನ್ನು ನೋಡೋಕ್ಕೆ ಸಹಾಯ ಆಯಿತು. ಯಾವಾಗ ನಾನೊಂದು ಸೈಕಾಲಜಿ ಮ್ಯಾಗಝೀನಿಗೆ ಇಂಟರ್ನ್ಶಿಪ್ಗೆ ಅಂತ ಹೋಗಿ ಒಂದು ಕಾಲಮ್ ಬರೆಯೋಕ್ಕೆ ಶುರು ಮಾಡಿದೆ, ಜನರ ಒಂದು ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ನನಗೆ ಆಗ ಹೊಳಿತಿದ್ದೇನೆಂದರೆ ಈ ವಿಷಯ ನನಗೆ ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ, ಇಟ್ ಕುಡ್ ಬಿ ಒನ್ ಆಫ್ ಮೈ ಸ್ಟ್ರೆಂತ್ ಅಂತ ಹೇಳಿ ಇಮ್ಮಿಡಿಯೇಟಾಗಿ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಕೋರ್ಸ್ ಜಾಯ್ನ್ ಆಗಿ ಇದೆಲ್ಲ ಅಡಿಷನ್ ಆಯಿತು. ಬಟ್ ಈ ರಿಸರ್ಚ್ ಮಾಡೋದು ಮೈಂಡ್ ಬಗ್ಗೆ ತಿಳ್ಕೊಳ್ಳೋದು ಬಹಳ ಸಣ್ಣ ವಯಸ್ಸಿಂದನೂ ನನಗೆ ಅದು ಇದೆ. ಆ ಕಾರಣದಿಂದ ಅದನ್ನು ತಿಳ್ಕೊಳ್ಳೋಕ್ಕೆ ಇವೆಲ್ಲ ಸರ್ಕಲ್ ಹೊಡಿಬೇಕಾಯ್ತು, ಜರ್ನಲಿಸಮ್ BCOM ಎಲ್ಲವೂ ಕೂಡ. ಓಕೆ, ನಂತರದ ದಿನಗಳಲ್ಲಿ ನೀವು ಅನಾಮಿಕಳ ಅಂತರಂಗ ಅನ್ನುವಂತಹ ಒಂದು ಕೃತಿಯನ್ನು ಹೊರತಂದ್ರಿ. ಸೊ ಈ ಕೃತಿಯನ್ನು ಹೊರತರುವಾಗ ಆಗಿರುವಂತಹ ಘಟನೆಗಳಾಗಿರ್ಬೋದು, ಆ ದಿನಗಳನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ಸೊ ಹೇಗನ್ನಿಸ್ತಾ? ಸೊ ಇದು ಒಂದು ದೊಡ್ಡ ಕಮಿಟ್ಮೆಂಟ್ನ ವಿಷಯ. ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ, ಪ್ರಾಫಿಟ್ ಪ್ಲಸ್ ಅನ್ನುವಂಥ ಮೊದಲ ಕನ್ನಡ ಸೈಕಾಲಜಿ ಮ್ಯಾಗಝೀನಲ್ಲಿ ಬಂದಂತಹ ಕಾಲಮ್ಸ್ಗಳೆಲ್ಲವೂ ಕಂಪೈಲ್ ಆಗಿ ಈ ಪುಸ್ತಕದ ರೂಪದಲ್ಲಿ ಬಂದಿದೆ. ಈಗ ನಾನು ಶುರು ಮಾಡಿದಾಗ ಮುಂದಿನ ತಿಂಗಳು ನಾನು ಯಾರ ಬಗ್ಗೆ ಬರೀಲಿ ಅಂತ ಮೊದಲೇ ನನಗೆ ಆಂಗ್ಸೈಟಿ ಆಗ್ತದೆ. ನಾನು ಆಂಗ್ಸೈಟಿಗೆ ಹೆಲ್ಪ್ ಮಾಡಬೇಕು ಅಂತ ಬರೀತಿದ್ರೆ ನಾನು ಆಂಗ್ಸೈಟಿ ಫೇಸ್ ಮಾಡ್ತಾ ಇದ್ದೆ. ಮೊದಲನೇದಾಗಿ ನಾನು ಬೆಳೆದಿದ್ದೀನಿ ಈ ಆರ್ಟಿಕಲ್ ಬರಿತಾ ನಾನು ಬೆಳೆದಿದ್ದೀನಿ ಮಾನಸಿಕವಾಗಿ, ಹಾಗೆ ಕಮಿಟ್ಮೆಂಟ್ ವಿಚಾರದಲ್ಲಿ ಪ್ರತಿ ತಿಂಗಳು ಇದು ಬರಬೇಕು, ಹೊರಗೆ ಬರಬೇಕು, ಎಂಥದೇ ಪರಿಸ್ಥಿತಿ ಇರಲಿ, ಎಷ್ಟೇ ವರ್ಕ್ ಪ್ರೆಷರ್ ಇರಲಿ, ಏನೇ ಇರಲಿ, ನನ್ನ ರೈಟಿಂಗಿಗೆ ಅಂತ ಇಟ್ಕೊಡ್ಬೇಕು. ಇನ್ನೊಂದು ಒಂದು ವಿಚಾರ ಫೋಕಸ್ ಮಾಡಿದ್ರೆ ಬರ್ತಾ ಬರ್ತಾ ಏನಾಗ್ತಾ ಬಂತು ಅಂದರೆ ಯಾವುದೋ ವ್ಯಕ್ತಿ ಹತ್ರ ಮಾತಾಡಿರ್ತೀನಿ, ಬಸ್ಸಲ್ಲಿ ಯಾರೋ ಇದಾಗಿರ್ತಾರೆ, ಯಾರೋ ಫ್ರೆಂಡ್ ಏನೋ ಹೇಳ್ತಾರೆ, ಏ ಕಂಟೆಂಟ್ ಆರ್ಟಿಕಲ್ ಆಗಬಹುದಲ್ಲ, ಆಟೋಮೆಟಿಕ್ಕಾಗಿ ದ ಮೈಂಡ್ ಇಂಟೆಲಿಜೆನ್ಸ್ ಸ್ಟಾರ್ಟೆಡ್ ಅದು ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಇದು ದಿಸ್ ಇಸ್ ಸಮಥಿಂಗ್ ನನಗೆ, ಓ ಇದು ಹೀಗೂ ವರ್ಕ್ ಆಗುತ್ತಲ್ಲ ಅಂತ ಹೇಳಿ ಇನ್ನಷ್ಟು ನನಗೆ ಮೈಂಡ್ ಬಗ್ಗೆ ತಿಳಿತಾ ಹೋಯಿತು, ಬರವಣಿಗೆ ಇಂಪ್ರೂವ್ ಆಗ್ತಾ ಹೋಯಿತು. ಸೊ ನಾನು ಸ್ವಲ್ಪ ಮಟ್ಟಿಗೆ ಇವಾಲ್ವ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ 3 ಇಯರ್ಸ್ ಅಂದ್ಕೊಂಡಿರಲಿಲ್ಲ, ಶುರು ಮಾಡಬೇಕಾದ್ರೆ ಬುಕ್ ರಿಲೀಸ್ ಮಾಡಬೇಕು ಅನ್ನೋ ಗುರಿ ಇರಲಿಲ್ಲ.
ಬಟ್ ಈ ರೀತಿ ಹೊರಗೆ ಬಂದಿದ್ದು ಆಶ್ಚರ್ಯ ಮತ್ತು ಖುಷಿ ಎರಡೂ ಇದೆ. ಒಬ್ಬ ಸೈಕಾಲಜಿ ಕೌನ್ಸಿಲರ್ ಆಗಿರೋದ್ರಿಂದ ನಿಮ್ಮ ಹತ್ರ ಸಾಕಷ್ಟು ಪ್ರಶ್ನೆಗಳು ಎಲ್ಲರೂ ಕೇಳಿರ್ತಾರೆ. ಸೊ ಅಂತಹದೇ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಜೊತೆ ಕೇಳೋದಾದರೆ, ಸೊ ಸಾಮಾನ್ಯವಾಗಿ ಈ ಕೋವಿಡ್ ಕಾಲ ಅನ್ನೋದು ಎಲ್ರಿಗೂ ಒಂದು 90% ಜನ ತುಂಬ ಕಷ್ಟಕರವಾಗಿ ಅದನ್ನು ಫೇಸ್ ಮಾಡಿದ್ರೆ ಇನ್ನೊಂದು 10% ಅಷ್ಟೇ ಅದನ್ನು ಯೂಟಿಲೈಸ್ ಮಾಡ್ಕೊಂಡವ್ರು ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಜನರ ಅಥವಾ ಮಕ್ಕಳ ಮೆಂಟಾಲಿಟಿಯ ಬಗ್ಗೆ ಮಾತಾಡೋದಾದ್ರೆ, ಸೊ ಎಷ್ಟರ ಮಟ್ಟಿಗೆ ಕೋವಿಡ್ ಕಾಲಘಟ್ಟ ಅವರ ಜನರ ಮನಸ್ಸಿನ ಮೇಲೆ ಪ್ರಭಾವ ಬೀರಿತು, ಮಕ್ಕಳಾಗಿರ್ಬೋದು ಅವರ ಬೆಳವಣಿಗೆಗಾಗಿರ್ಬೋದು, ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ? ಸೊ ಇವ ಕೋವಿಡ್ ಬರೋಕ್ಕೂ ಮುಂಚೆ ಎಲ್ಲರಿಗೂ ಒಂದು ರೀತಿಯಾದ ಕಂಟ್ರೋಲಿಂಗ್ ಇತ್ತು. ಮನುಷ್ಯನಿಗೆ ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಎಲ್ಲರೂ ರಿಲೇಟ್ ಮಾಡ್ಕೋಬೋದು. ನಾಳೆ ಯಾವುದಾದ್ರೂ ಒಂದು ಹೊಸ ಜಾಗಕ್ಕೆ ಹೋಗಿ ಗೊತ್ತಿಲ್ಲದೆ ಇರೋದು ಅಂತ ಹೇಳಿದಾಗ ತುಂಬ ಅಲರ್ಟ್ ಆಗಿರ್ತೀವಿ, ಒಂದು ರೀತಿ ಭಯ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಂಟರ್ವ್ಯೂ ನನಗೂ ಹೊಸ್ತು, ಏನಿರುತ್ತೋ ಏನು ಬರುತ್ತೋ ಅಂತ ಒಂದು ರೀತಿ, ಯಾಕಂದರೆ ಇಲ್ಲಿ ನನ್ನ ಕಂಟ್ರೋಲಲ್ಲಿ ಇಲ್ಲ, ಫಿಯರ್ ಆಫ್ ಅನ್ನೋನ್ ಅಂತ ಹೇಳ್ತಾರೆ. ಈ ಕೋವಿಡ್ಡು ಫಿಯರ್ ಆಫ್ ಅನ್ನೋನ್ ಜೊತೆ ಜೊತೆಗೆ ಒಂದಷ್ಟು ಸಾವು, ಸಾವು ಇಸ್ ದ ಬಿಗ್ಗೆಸ್ಟ್ ಥ್ರೆಟ್. ಪ್ರತಿಯೊಬ್ಬ ಮನುಷ್ಯನು ಪ್ರತಿದಿನ ಫೈಟ್ ಮಾಡ್ತಾ ಇರೋದು ಏನಕ್ಕೆ, ಅವನು ಚೆನ್ನಾಗಿ ಬದುಕಬೇಕು ಇರಬೇಕು ಬದುಕಬೇಕು ಫಸ್ಟು ಚೆನ್ನಾಗಿ, ಸೆಕೆಂಡ್ ಫಸ್ಟ್ ಜೀವ ಇರಬೇಕು ಅಂತ ಹೇಳಿ. ಸೊ ಈ ಕಂಟ್ರೋಲಿಂದ, ಎಲ್ಲ ನನ್ನ ಕಂಟ್ರೋಲ್ ಇದೆ ನಾಳೆ ಭವಿಷ್ಯ ಹಂಗಿರುತ್ತೆ ಅಂತ ಕಂಟ್ರೋಲಿಂದ ಏನಿತ್ತೋ ಸಡನ್ ಆಗಿ ಆ ಕಂಟ್ರೋಲ್ ಹೊಡಿತು. ಸೊ ಇಮ್ಮಿಡಿಯೇಟ್ ಆಂಗ್ಸೈಟಿ ಲೆವೆಲ್ ಜಾಸ್ತಿ ಇತ್ತು, ಕಲೆಕ್ಟಿವ್ ಆಂಗ್ಸೈಟಿ ಅಂತ ನಾವು ಹೇಳ್ತೀವಿ. ಅಂದರೆ ಒಂದು ಇಡೀ ಒಂದು ಊರಕ್ಕೆ ಆಂಗ್ಸೈಟಿ ಇದೆ, ಅದು ಒಬ್ಬರಿಂದ ಒಬ್ಬರಿಗೆ ಹರಡ್ತಿದೆ ಅಂತ. ಕೋವಿಡ್ ಸಂಕ್ರಮಣಕಾರಿಯಾಗಿ ಹರಡ್ತೋ ಇಲ್ವೋ, ಆಂಗ್ಸೈಟಿ ಮಾತ್ರ ಸಿಕ್ಕಾಪಟ್ಟೆ ಹರಡ್ತು ಇಡೀ ಜನರು ಮತ್ತು ಮಕ್ಕಳು ಎರಡು ಇಬ್ಬರಲ್ಲೂ. ನಾನು ಗಮನಿಸಿದಂಥದ್ದು ಆಂಗ್ಸೈಟಿ ನಮಗೆ ಸಿಕ್ಕಾಪಟ್ಟೆ, ಕ್ಲೈಂಟ್ಸ್ ಅವಾಗ ಸಿಕ್ಕಾಪಟ್ಟೆ ಆಗಿ ನಮಗೆ ಹ್ಯಾಂಡಲ್ ಮಾಡೋಕ್ಕಾಗದೆ, ನಾನೇ ಒಂದು 4-5 ತಿಂಗಳು ಯಾವ ಕೌನ್ಸಿಲಿಂಗು ಇಲ್ಲದೆ ಏನೂ ಇಲ್ಲ, ಎಲ್ಲ ಬ್ರೇಕ್ ತೊಗೊಂಡಿದ್ದು ಕೂಡ ಉಂಟು. ಆ್ಯಂಡ್ ನನಗೂ ಎಫೆಕ್ಟ್ ಆಗಿತ್ತು, ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಎವ್ರಿ ಒನ್ ಆರ್ ಹ್ಯೂಮನ್ ಬೀಂಗ್ಸ್, ಪ್ರೊಫೆಷನ್ ಇಸ್ ಸೆಕೆಂಡ್ರಿ. ಮಕ್ಕಳಿಗೆ ಅವ್ರ ಬಾಡಿಲಿ ಸಿಕ್ಕಾಪಟ್ಟೆ ಎನರ್ಜಿ ಇರುತ್ತೆ, ಅವ್ರ ಬಾಡಿ ಆ್ಯಕ್ಟಿವ್ ಆಗಿರಬೇಕು, ಮೈಂಡ್ ಆ್ಯಕ್ಟಿವ್ ಆಗಿರಬೇಕು. ಈ ಕೋವಿಡ್ ಟೈಮಲ್ಲಿ ಏನಾಯಿತು, ಮೈಂಡು ಆ್ಯಕ್ಟಿವ್ ಆಗಿರೋದಕ್ಕೆ ಸ್ಪೇಸ್ ಇಲ್ಲ, ಬಿಕಾಸ್ ಅಪ್ಪ ಅಮ್ಮ ಕೆಲಸದಲ್ಲಿ ಬ್ಯುಸಿ, ಈ ಮಕ್ಕಳಿಗೆ ಸ್ಕೂಲ್ ಇಲ್ಲ ಎಂಥದ್ದಿಲ್ಲ. ಆ ಮೈಂಡ್ ಏನು ಮಾಡ್ತು, ಯಾವುದಕ್ಕಾದರೂ ಇನ್ವಾಲ್ವ್ ಆಗಬೇಕು. ನೀವೇ ಒಂದು ದಿವಸ ಕೆಲಸ ಇಲ್ಲದೇ ಮನೇಲಿದ್ದರೆ ಏನು ಮಾಡಿ ಒಂಥರ ಹುಚ್ಚಿಡ್ದಂಗೆ ಆಗ್ತದೆ. ಒಂದು ದಿವಸ ಮೇ ಬಿ ರಿಲ್ಯಾಕ್ಸೇಷನ್, ಸೆಕೆಂಡ್ ಡೇ ಓಪ್ಪ ಕೆಲಸ ಬೇಕು ಅಂತ ಅನಿಸುತ್ತೆ. ಇನ್ನು ಇಮ್ಯಾಜಿನ್ ದಟ್ ಮಕ್ಕಳಿಗೆ ಯಾವ ರೀತಿ ಆಗಿರುತ್ತೆ. ದೆನ್ ದೇ ಗಾಟ್ ಸಮಥಿಂಗ್ ಹುಕ್ಡ್ ಅಪ್ ಆನ್ ಟು ಟಿವಿ ಅಥವಾ ಗ್ಯಾಜೆಟ್ಸು. ಸೊ ಏನು ಸಡನ್ ಲೆವೆಲ್ ಆಫ್ ಇನ್ಕ್ರೀಸ್ ಇನ್ ಗ್ಯಾಜೆಟ್ ಅಡಿಕ್ಷನ್ ಅಂತ ಹೇಳಲ್ಲ, ಬಟ್ ದ ಯೂಸೇಜ್ ಪ್ರಮಾಣ ಹೆಚ್ಚಿಗೆ ಆಗಿದೆ, ಕೆಲವು ಮಕ್ಕಳು ಅಡಿಕ್ಷನ್ ಆಗಿರುವಂಥದ್ದು ಇದೆ. ಸೊ ಇವೆರಡೂ ಒಂದು ತೀವ್ರ ಮಟ್ಟದಲ್ಲಿ ಆದಂಥದ್ದು ಗಮನಿಸಬಹುದು ಕೋವಿಡ್ ಟೈಮಲ್ಲಿ. ನಿಮ್ಮ ಕೃತಿಯ ಪರಿವಿಡಿಗಳನ್ನು ನೋಡೋದಾದರೆ, ಒಳಗಿನ ಶತ್ರುವಿಗೆ ಆಹಾರ ಕೊಡಬೇಡಿ, ನನ್ನನ್ನು ನಾನು ಪ್ರೀತಿಸಲು ಆರಂಭಿಸಿದೆ, ಸಾವಿನ ಭಯದಲ್ಲಿ ಸತ್ತು ಬದುಕಿದೆ, ಮಿಡಿಯುವ ಮನಸ್ಸು ಬೇಕು, ಇರುವಂತೆ ಸ್ವೀಕರಿಸಿ, ಇಂಥ ಸಾಕಷ್ಟು ಜನಸಾಮಾನ್ಯರು ಇಂಥ ಸಾಕಷ್ಟು ಗೊಂದಲದಲ್ಲಿ ಯಾವತ್ತೂ ಇರ್ತಾರೆ. ಇಂತಹ ಬರವಣಿಗೆಗೆ ಪ್ರೇರಣೆ ಯಾರು ಅಂತ? ಇಂಥ ಬರವಣಿಗೆಗೆ ಪ್ರೇರಣೆ ನನ್ನ ಆಂಗ್ಸೈಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆಲ್ಲ ಮೊದಲನೇದಾಗಿ ನಾನು ಚಿಕ್ಕ ವಯಸ್ಸಲ್ಲಿ ಅನುಭವಿಸಿದಂಥ ಎಕ್ಸಾಮ್ ಆಂಗ್ಸೈಟೀಸ್. ಸುಮಾರು 3 ತಿಂಗಳು ನಾನು ಸ್ಕೂಲ್ಗೆ ಹೋಗಿರಲಿಲ್ಲ ಬಿಕಾಸ್ ಆಫ್ ಮೈ ಆಂಗ್ಸೈಟಿ. ಅಲ್ಲಿಂದ ನಾನು ಕೌನ್ಸಿಲಿಂಗ್ ಹೋಗಿತ್ತು. ಆ ಜರ್ನಿ ಇದೆಯಲ್ಲ, ಆ ಮೈಂಡ್ ಇಸ್ ಅ ವೆರಿ ಫ್ಯಾಸಿನೇಟಿಂಗ್ ಥಿಂಗ್. ನಮ್ಮ ದೇಹದ ಬಗ್ಗೆ ಈಗ ಒಂದಷ್ಟು ನಾಲೆಡ್ಜ್ ಇದೆ, ಹೊಟ್ಟೆ ಹೀಗೆ ಫಂಕ್ಷನ್ ಆಗುತ್ತೆ, ಹಾರ್ಟ್ ಹೀಗೆ ಫಂಕ್ಷನ್ ಆಗುತ್ತೆ, ಮೆದುಳು ಹೀಗೆ ಫಂಕ್ಷನ್ ಆಗುತ್ತೆ, ದೇ ಸಮಥಿಂಗ್ ಕಾಲ್ಡ್ ಮೈಂಡ್. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಇನ್ನೂ ಜನರಿಗೆ ಗೊತ್ತಿಲ್ಲ, ಬಟ್ ಅದನ್ನು ಅಬ್ಸರ್ವ್ ಮಾಡ್ಬೋದು. ಹೇಗೆ ನಾನು ಈ ರೀತಿ ಎಕ್ಸಸೈಸ್ ಮಾಡಿದ್ರೆ ನನ್ನ ದೇಹ ಈ ಥರ ಸಣ್ಣ ಮಾಡ್ಕೊಳ್ಬಹುದು, ಮಸಲ್ಸ್ ಡೆವಲಪ್ ಮಾಡ್ಬೋದು ಅಂತ ಗೊತ್ತಿದೆ. ಸಿಮಿಲರ್ಲಿ ನಾವು ನಮ್ಮ ಮೈಂಡ್ ಬಗ್ಗೆ ತಿಳ್ಕೊಂಡು ಅದನ್ನು ನಿಭಾಯಿಸಬಹುದು. ಆ ಒಂದು ಅರಿವು ಒಂದು ಮಟ್ಟಿಗೆ ನನ್ನಲ್ಲೇ ನಾನು ಗಮನಿಸ್ಕೊಳ್ತಾ ಬಂದಾಗ ಇದು ಜನರಿಗೆ ಗೊತ್ತಾದರೆ ಎಷ್ಟು ಸಹಾಯ ಆಗುತ್ತೆ. ನೀವು ಒಂದ್ಸತಿ ಇದಕ್ಕೆ ಬಂದಾಗ ನಿಮ್ಮ ಸುತ್ತ ಹೆಂಗೆ ಕಾಣಿಸುತ್ತೆ ಗೊತ್ತಾ, ಏ ಅವನಿಗಿಲ್ಲಿ ಪ್ರಾಬ್ಲಮ್ ಇದೆ, ಇವನಿಗಿಲ್ಲಿ ಪ್ರಾಬ್ಲಮ್ ಇದೆ, ಇವ್ನಿಗೆ ಹೆಲ್ಪ್ ಮಾಡಬೇಕು, ಆ ಥರ ಒಂದು ತುಡಿತ ಸ್ಟಾರ್ಟ್ ಆಗುತ್ತೆ. ನೀವು ಅದರಿಂದ ಹೊರಗೆ ಬಂದಾಗ ಯಾರಾದರೂ ಡಯಟ್ ಮಾಡಿ ಸಣ್ಣ ಆದಾಗ ಇನ್ನೊಂದು 4 ಜನಕ್ಕೆ ಹೆಲ್ಪ್ ಮಾಡೋಣ ಅಂತ ಅನಿಸುತ್ತಲ್ಲ, ಆ ರೀತಿಯಾಗಿ. ಸೊ ಇನ್ನೊಂದೇನಪ್ಪ ಅಂತಂದರೆ, ಎಲ್ಲರ ತಲೆಯಲ್ಲೂ ಒಂದಷ್ಟು ಕನ್ಕ್ಲೂಷನ್ಸ್ ಇದೆ, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇವನು ಹೀಗೆ ಇವ್ರು ಹೀಗೆ. ಪ್ರಾಬ್ಲಮ್ಮು ಹೊರಗಿಡೆ ಘಟನೆಗಳೆಲ್ಲ ಹೊರತು ನನ್ನ ಒಳಗಿನ ಕನ್ಕ್ಲೂಷನ್ಸ್. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಬರ್ತೀನಿ, ಇವರು ಒಳ್ಳೆ ಆ್ಯಂಕರ್ ಅಲ್ಲ
ಅಂತ ನಾನು ಫಸ್ಟೇ ಬಂದಿದ್ದಾಗ ಬಂದರೆ ನೀವು ಎಷ್ಟೇ ಚೆನ್ನಾಗಿ ಮಾಡಿ ನಂಗೆ ನೀವು ಹಾಗೆ ಕಾಣಿಸ್ತಿರ್ತೀರ, ಬಿಕಾಸ್ ನಾನು ಆ ಕನ್ನಡಿಯಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀನಿ. ಆದ್ದರಿಂದ ನಾನು ಈ ಬರವಣಿಗೆಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಪರ್ಸನ್ ಆಗಿ ಬರ್ತಿದ್ದೀನಿ, ನನಗೆ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ. ಒಬ್ಬ ಓದುಗ ಓದಿದಾಗ ಅವನು ಅದನ್ನು ಫಸ್ಟ್ ಪರ್ಸನಲ್ಲಿ ಓದಿದಾಗ ನಾನು ಅಂತ ಹೇಳಿದಾಗ ಅವನಲ್ಲಿ ಅವನು ರಿಲೇಟ್ ಮಾಡ್ಕೊಳ್ತಾನೆ, ಹೋ ಮೇ ಬಿ ನನಗೂ ಹೀಗೆ ಅನಿಸುತ್ತಲ್ಲ ಅಂತ ಹೇಳಿ ಎಲ್ಲೋ ಒಂದು ಕಡೆ ಅವರಲ್ಲಿರುವಂಥ ಯಾವುದೋ ಒಂದು ಐಡಿಯಾ ಬದಲಾದರೆ ಒಂದು ಲೈಫ್ ಚೇಂಜ್ ಆಗ್ಬೋದಲ್ಲ ಅನ್ನುವಂಥ ಆಸೆ ಮತ್ತು ನನ್ನ ಈ ಜೀವನದ ಅನುಭವ ಇದಕ್ಕೆ ಪ್ರೇರಣೆ ಅಂತ ಹೇಳ್ಬೋದು. ಇಂದಿನ ಒತ್ತಡದ ಜೀವನದಲ್ಲಿ ಎಲ್ಲರೂ ನಮ್ಮನ್ನು ನಾವು ಪ್ರೀತಿಸ್ಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಏನಿದೆ ಅದನ್ನು ಯಾರು ಅರ್ಥ ಮಾಡ್ಕೊಳ್ಳೋದು ತಡವಾಗ್ತಿದೆ ಅನ್ಸುತ್ತೆ. ನಮ್ಮ ಕುಂದುಕೊರತೆಗಳನ್ನೇ ನಾವು ಜಾಸ್ತಿಯಾಗಿ ಹೇಳ್ತಾ ಹೋಗ್ತೀವಿ, ನಂಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹಂಗಿಲ್ಲ, ಹಿಂಗಿಲ್ಲ ಅಂತ ಹೇಳ್ಕೊಂಡು. ಆದರೆ ನಮ್ಮನ್ನೇ ನಾವು ಪ್ರೀತಿಸೋದನ್ನು ಕಲಿಬೇಕು ಅನ್ನುವಂತಹ ಒಂದು ವಿಶ್ವಾಸವನ್ನು, ಭರವಸೆಯನ್ನು ಯಾವ ರೀತಿ ತುಂಬೋದಕ್ಕೆ ಸಾಧ್ಯವಾಗುತ್ತೆ? ನನ್ನ ಲೈಫಲ್ಲಿ ನನ್ನ ಫೋಕಸ್ಸು ಇದಿಲ್ಲ ಅದಿಲ್ಲ ಅನ್ನೋದ್ರ ಬಗ್ಗೆನೇ ತಗೊಳ್ತಾ ಇದೆ ಅಂದರೆ ನನ್ನ ಲೈಫನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ. ಯು ವಿಲ್ ಎಕ್ಸ್ಪೀರಿಯನ್ಸ್ ವಾಟ್ ಯು ಆರ್ ಫೋಕಸಿಂಗ್. ನಿಮ್ಮ ಜೀವನದ ಅನುಭವ, ನಿಮ್ಮ ಗಮನ ಯಾವುದ್ರ ಮೇಲಿದೆ ಅಷ್ಟೇ ಆಗುತ್ತೆ. ಸೊ ನೀವ್ಯಾದ್ರ ಮೇಲೆ ಗಮನ ಹರಿಸ್ತೀರೋ ನಿಮ್ಮ ಆಯ್ಕೆ. ಸೊ ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇದ್ದೇ ಇರುತ್ತೆ, ಪೀಸ್ಫುಲ್ ಆಗಿ ಒಂದು ಜೀವನವನ್ನು ನಡೆಸೋದು ಹೇಗೆ ಅಂತ. ಸೊ ಇದಕ್ಕೆ ನಿಮ್ಮ ಉತ್ತರ ಏನು? ಪೀಸ್ಫುಲ್ ಆಗಿ ಜೀವನ ನಡೆಸೋದು ಹೇಗೆ ಅಂತಂದರೆ ಫಸ್ಟು ಪೀಸನ್ನು ಕಿತ್ಕೊಳ್ತಾ ಇರೋ ಸೋರ್ಸ್ ಏನು ಅಂತ ಕಂಡುಹಿಡಿಬೇಕಾಗತ್ತೆ. ಸಮಸ್ಯೆಯ ಮೂಲ ಏನು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಹರಿಸ್ಬೇಕಾಗತ್ತೆ. ಮೇ ಬಿ ಪುಸ್ತಕ ಒಂದು ಸ್ವಲ್ಪ ಓದಿ ಸ್ವಲ್ಪ ಪೀಸ್ನ ಪೀಸ್ ಎಲ್ಲಿಲ್ಲ, ಪೀಸ್ ಅಂದರೆ ಏನಂತ ಅಂದ್ಕೊಂಡಿದ್ದೀರಾ ಅನ್ನೋ ಅರ್ಥದಲ್ಲಿ. ಕೆಲವರು ಹೇಳ್ತಾರೆ ದುಡ್ಡಲ್ಲಿ ನನ್ನ ಪೀಸ್ ಇದೆ ಅಂತ, ನಿಜಾನ? ಕೆಲವರು ಹೇಳ್ತಾರೆ ಮದುವೆ ಆದರೆ ನನಗೆ ನೆಮ್ಮದಿ ಸಿಗ್ಬೋದು ಅಂತ, ಮದುವೆ ಆಗಿರೋರಿಗೆ ಗೊತ್ತದ ನಿಜಾನ ಅಂತ ಹೇಳಿ. ಮಕ್ಕಳಾದ್ಮೇಲೆ ಪೀಸ್ ಸಿಗುತ್ತೆ, ನನಗೆ ಮನೆ ಕಟ್ಟಿದ್ಮೇಲೆ ಸಿಗುತ್ತೆ ಅಂತ ಹೇಳಿ ಅಂದ್ಕೊಂಡಿರ್ತಾರೆ. ಅದಾಗೋವರೆಗೂ ಅವ್ರಿಗೆ ರಿಯಲೈಸೇ ಆಗಲ್ಲ ಅಲ್ಲಿ ನನ್ನ ನೆಮ್ಮದಿ ಇಲ್ಲ ಆ್ಯಕ್ಚುಲಿ, ನೆಕ್ಸ್ಟ್ ಇಮಿಡಿಯೇಟಾಗಿ ಇನ್ನೊಂದು ಹೊಸ ಪ್ರಾಬ್ಲಮ್ ಕಾಣ್ತಾ ಇರುತ್ತೆ ಅಂತ ಹೇಳಿ. ಸೊ ನಿಜವಾದ ಪೀಸ್ ಅಂದರೆ ಎಲ್ಲಿದೆ ಏನು ಅನ್ನೋದು ಒಂದು ಸ್ಪಷ್ಟತೆ ಬರಬೇಕು. ಎರಡನೇದು, ನನ್ನ ಪೀಸ್ ಯಾಕೆ ನನ್ನ ಹತ್ರ ಇಲ್ಲ, ಸೋರ್ಸ್ ಏನು ಅಂತ ತಿಳ್ಕೊಂಡ್ರೆ ಆಟೋಮೆಟಿಕಲ್ ನಿಮ್ಮ ಸೊಲ್ಯೂಷನ್ ಗೊತ್ತಾಗುತ್ತೆ. ಸೊ ಡೈರೆಕ್ಟಾಗಿ ಸೊಲ್ಯೂಷನ್ ಕೇಳಬೇಕು ಅಂದರೆ ಫಸ್ಟು ನಮ್ಮ ಮೈಂಡ್ ಅಂದರೆ ಏನು ಅಂತ ನಮಗೆ ಅರ್ಥ ಆಗಿಬಿಟ್ರೆ ನಾವು ಅದನ್ನು ಹ್ಯಾಂಡಲ್ ಮಾಡ್ಕೊತೀವಿ, ನೆಮ್ಮದಿ ಆಟೋಮೆಟಿಕ್ಕಾಗಿರುತ್ತೆ. ಒಬ್ಬ ಸೈಕಾಲಜಿ ಕೌನ್ಸಿಲರ್ ಆಗಿರೋದ್ರಿಂದ ನಿಮ್ಮ ಹತ್ರ ಇಂತಹ ಪ್ರಶ್ನೆಗಳು ಸಾಕಷ್ಟು ಜನ ಕೇಳಿರಬಹುದು, ಬಟ್ ಬುಕ್ ಬ್ರಹ್ಮ ಓದುಗರಿಗಾಗಿ ಅಥವಾ ಬುಕ್ ಬ್ರಹ್ಮ ವೀಕ್ಷಕರಿಗಾಗಿ ಇಂತಹ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಇರುವಂತಹ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನಾನು ಒಂದಷ್ಟು ಜನ ಹೇಳ್ತಾರೆ ಸಮಸ್ಯೆಗಳನ್ನು ಎದುರಿಸೋದು ತುಂಬ ಕಷ್ಟ ಆಗುತ್ತೆ ಅಂತ. ನಾವು ನೋಡೋ ಹಾಗೆ ಸಮಸ್ಯೆಗಳನ್ನು ಎದುರಿಸೋರಿಗಿಂತ ಸಮಸ್ಯೆ ಬಂದಾಗ ಹಿಂದಕ್ಕೆ ಹೋಗೋರು, ಅದಕ್ಕೆ ವಿಮುಖವಾಗಿ ಹೋಗುವಂತಹವರ ಸಂಖ್ಯೆ ಹೆಚ್ಚಾಗಿರುತ್ತೆ. ಸಮಸ್ಯೆಗಳನ್ನು ಯಾವ ರೀತಿ ಫೇಸ್ ಮಾಡಬಹುದು ಅಂತ ಅನಿಸುತ್ತೆ? ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ಇಲ್ಲೂ ಕೂಡ ಅದೇನೇ ಆಗುತ್ತೆ. ನಾನು ಸಮಸ್ಯೆನ ಯಾವುದು ಸಮಸ್ಯೆ ಅಂತ ಅಂದ್ಕೊಳ್ತೇನೆ, ನನಗೆ ಆ್ಯಕ್ಚುಲಿ ಓಪನ್ ಆಗಿ ಹೇಳ್ಬೋದು ಎಲ್ಲೋ ಗೊತ್ತಿಲ್ಲ. ಫಾರ್ ಮೀ ಐ ಹ್ಯಾವ್ ಫಿಯರ್ ಆಫ್ ಕಾಕ್ರೋಚಸ್. ಓಕೆನಾ? ನನಗೆ ಅದು ದೊಡ್ಡ ಸಮಸ್ಯೆ. ಮೇ ಬಿ ನೀವು ಒಂದು 1,000 ಜನ ಬಿಡಿ, ಎಂಥಾದರೂ ಏನಾದರೂ ಅವ್ರಿಗೆ ಮೆಂಟಲಿ ಹೆಲ್ಪ್ ಮಾಡಿ ಎಲ್ಲ ಡೀಲ್ ಮಾಡಿಬಿಡ್ತೀನಿ. ಅದೇ ಇನ್ನೊಬ್ಬ ವ್ಯಕ್ತಿಗೆ ಯು ಮ್ಯಾಮ್ ನೀವು ಅಷ್ಟು ಜನರು ಸಮಸ್ಯೆ ಕೇಳ್ತಿರಲ್ಲ, ನಿಮಗೇನು ಬೋರ್ ಆಗಲ್ವಾ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಬ್ಬರು ಸಮಸ್ಯೆ ಅಂತ ಏನು ಅಂದ್ಕೊಳ್ತಿದ್ದಾರೆ ಅದು ಕೂಡ ಇಲ್ಲಿ ಡಿಫ್ರೆಂಟ್ ಆಗಿದೆ. ಎರಡನೇದು, ಸಮಸ್ಯೆನ ಯಾಕೆ ಫೇಸ್ ಮಾಡೋಕ್ಕೆ ಹೆದರ್ತಾರೆ, ಲೈಕ್ ಫೇಸ್ ಮಾಡಲ್ಲ, ಭಯ ಇದೆ ನನಗೇನಾದರೂ ಆಗಿಬಿಟ್ರೆ, ನನಗೇನಾದರೂ ತೊಂದರೆ ಆಗಿಬಿಟ್ರೆ, ನನಗೇನಾದರೂ ಇದಾಗಿಬಿಟ್ರೆ ಅಂತ ಹೇಳಿ ಕೆಲವೊಂದು ಐಡಿಯಾಸ್ ಇದೆ. ಒಂದೇ ಒಂದು ಹೇಳೋದು, ನಾನು ತಲೆಯಲ್ಲಿ ಏನೇನು ಐಡಿಯಾಸ್ಗಳನ್ನ ಅಂದ್ಕೊಳ್ತಿದ್ದೀನಿ ಅದು ಸತ್ಯನ ಇಲ್ವಾ ಅಂತ ಒಂದ್ಸತಿ ಪರೀಕ್ಷೆ ಮಾಡ್ಕೊಳ್ಬೇಕು. ಉದಾಹರಣೆಗೆ ಕೋವಿಡ್ ನನಗೆ ಬಂದುಬಿಟ್ರೆ ಅಂತ ಅಂದ್ಕೊಳ್ತಾ ಇರ್ತೀವಿ, ಅಥವಾ ಇದು ನಾನು ನಾಳೆ ಸತ್ತೋಗ್ಬಿಟ್ರೆ, ನನಗೆ ಅದು ಒಬ್ಬರು ಕ್ಲೈಂಟ್ ಬಂದಿದ್ರು ಅವ್ರಿಗೆ ಯಾವಾಗ್ಲೂ ನನಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ರೆ ಅನ್ನೋಂಥ ಒಂದು ಭಯ. ಅದಕ್ಕೆ ತಿಂಗಳಿಗೆ ಒಂದು 15 ಸತಿ ECG ಮಾಡಿಸ್ಕೊಳ್ತಾ ಇದ್ರು ಅವರು. ನಾನು ಅಂದ್ಕೊಳ್ತಿರೋದಕ್ಕೆ ಏನಾದರೂ ಪ್ರೂಫ್ ಇದೆಯಾ, ಅದು ಸತ್ಯಾನ ಅಥವಾ ನನ್ನ ಕಲ್ಪನೆನಾ? ಈ ರೀತಿ ಒಂದ್ಸತಿ ನನ್ನ ಮೈಂಡ್ನ ನಾನು ನನ್ನ ಐಡಿಯಾಸ್ಗಳನ್ನ ಪ್ರಶ್ನೆ ಮಾಡ್ಕೊಳ್ತಾ ಬಂದರೆ ಆವಾಗ ಇಂಥ ಐಡಿಯಾಸ್ಗಳು ಸತ್ಯ ಅಲ್ದಿರೋ ಐಡಿಯಾಸ್ ಹೋದಾಗ ಎದುರಿಗಿರೋದು ಸಮಸ್ಯೆ ಅಂತ ಅನ್ಸಲ್ಲ, ನಮ್ಮ ನೇರವಾಗಿ ಫೇಸ್ ಮಾಡ್ತೀವಿ. ಇದು ಒಂದು ಉತ್ತರ. ಆದರೆ ಇನ್ನೊಂದು, ನಮ್ಮಲ್ಲಿ ಇದನ್ನು ಹೇಳ್ಕೊಡ್ತಾರೆ, ಇದು ನಮ್ಮ ಅನುಭವಕ್ಕೂ ಬರಬೇಕು. ಯಾವುದು ನನ್ನ ಕಂಟ್ರೋಲಲ್ಲಿದೆ, ಯಾವುದು ನನ್ನ ಕಂಟ್ರೋಲಲ್ಲಿ ಇಲ್ಲ ಅನ್ನುವಂತಹ ಒಂದು ಸ್ಪಷ್ಟತೆ ಬರಬೇಕು. ಉದಾಹರಣೆಗೆ ಯಾರೋ ವಯಸ್ಸಾಗುತ್ತೆ, ವಯಸ್ಸಾದ ನಂತರದಲ್ಲಿ ಸಾವು ಸಹಜ,
ಹೌದೋ ಇಲ್ವೋ. ಆದರೆ ನನಗೆ ಆ ವ್ಯಕ್ತಿ ಇಷ್ಟ ಇರುತ್ತೆ, ಆ ವ್ಯಕ್ತಿ ಹೋಗೋದು ನನಗೆ ಬೇಕಾಗಿಲ್ಲ. ಆದರೆ ನೇಚರ್ ಏನಿದೆ ಅಥವಾ ಸೃಷ್ಟಿ ನಿಯಮ ಹೇಗಿದೆ ಅದನ್ನು ತಡೆಯೋ ಶಕ್ತಿ ನಮ್ಮ ಕೈಲಿದೆಯಾ? ಇಲ್ಲ. ಆದರೆ ನಾವು ಅದ್ರ ವಿರುದ್ಧ ಓಡಾಡೋಕ್ಕೆ ಹೋಗ್ತೀವಿ. ಸೊ ಯಾವುದು ನನ್ನ ಕಂಟ್ರೋಲಲ್ಲಿ ಇಲ್ಲ ಅದನ್ನು ಒಪ್ಕೊಳ್ಳೋಂಥ ಶಕ್ತಿ ಬಂದಾಗಲೂ ಕೆಲವೊಮ್ಮೆ ಸಮಸ್ಯೆಗಳನ್ನ ಈಸಿಯಾಗಿ ಫೇಸ್ ಮಾಡ್ಬೋದು. ಸೊ ನಾನು ಆಗಲೇ ಕೇಳಿದೆ, ಈ ಕೋವಿಡ್ ಕಾಲಘಟ್ಟದಲ್ಲಿ ಜನರು ಅನುಭವಿಸ್ತಾ ಇದ್ದಂತಹ ಸಮಸ್ಯೆಗಳು, ಅವರು ಮೆಂಟಲಿ ಯಾವ ರೀತಿ ಸ್ಟ್ರೆಸ್ಡ್ ಆಗಿದ್ರು ಅನ್ನೋದನ್ನು. ಸೊ ಕೋವಿಡ್ ಕಾಲಘಟ್ಟದಲ್ಲಿ ಮತ್ತು ಈಗ ಒಂದಷ್ಟು ಚೇತರಿಕೆ ಕಂಡ ದಿನಗಳಲ್ಲಿ, ಸೊ ಇದೆರಡನ್ನು ಕಂಪೇರ್ ಮಾಡಿದ್ರೆ ಯಾವ ವಿಚಾರ ಜನ ಜಾಸ್ತಿ ನಿಮ್ಮನ್ನು ರೀಚ್ ಮಾಡುವಂಥದ್ದು, ಯಾವ ವಿಚಾರಕ್ಕೆ ಹೆಚ್ಚಿಗೆ? ನಾನು ಮಕ್ಕಳು, ಟೀನೇಜರ್ಸು, ಪೇರೆಂಟ್ಸು ಇಂಥವ್ರನ್ನ ನೋಡ್ತೀನಿ. ಸೊ ನನ್ನ ಆ ಅನುಭವದಲ್ಲಿ ಹೇಳಬೇಕು ಅಂತಂದರೆ, ಮಕ್ಕಳ ಭವಿಷ್ಯದ ಬಗ್ಗೆ ಪೇರೆಂಟ್ಸ್ಗೆ ವಿಪರೀತ ಭಯ ಆಗಿಬಿಟ್ಟಿದೆ. ಒಂದು ವರ್ಷ ಸ್ಕೂಲಿಗೆ ಹೋಗಲಿಲ್ಲ, ಅವ್ರ ಲೈಫ್ ಏನಾಗುತ್ತೋ, ಮಕ್ಕಳಿಗೆ ಯಾವುದು ಸರಿ, ನೆಕ್ಸ್ಟ್ ಏನು ಮಾಡಬೇಕು, ಡಿಗ್ರಿದು ಎಕ್ಸಾಮ್ ಆಗುತ್ತೋ ಇಲ್ವೋ, ಸರ್ಕಾರ ಅನೌನ್ಸ್ಮೆಂಟ್ ಕೊಡೋಕ್ಕೂ ಮುಂಚೆನೇ ಇದು ಹಿಂಗಾದರೆ, ಆ್ಯಂಡ್ ಅಲ್ಲಿಂದ ಒಂದು ಸೀರೀಸ್ ಆಫ್ ಥಾಟ್ಸ್, ಇದು ಹಿಂಗಾದರೆ ಅದಕ್ಕೇನು ಮಾಡಲಿ ಅಂತ ಸೀರೀಸ್ ಆಫ್ ಥಾಟ್ಸ್. ನಾವು ಎದುರಿಗಿರುವಂತಹ, ಈಗ ಎದುರುಗಡೆ ಕ್ಯಾಮ್ರಾ ಇದೆ, ಅದು ಸತ್ಯ, ಅದನ್ನು ಕಂಟ್ರೋಲ್ ಮಾಡ್ಬೋದು. ಕಲ್ಪನೆಯಲ್ಲಿ ಬರುವಂತಹದನ್ನು ಹೇಗೆ ಕಂಟ್ರೋಲ್ ಮಾಡ್ತೀರಾ ನೀವು? ಸೊ ಇಂತಹ ನಾಳಿನ ಒಂದು ಭಯಗಳು ವಾಸ್ ಒನ್ ಆಫ್ ದ ಎಕ್ಸ್ಟ್ರೀಮ್ ಥಿಂಗ್ ಮಕ್ಕಳ ಬಗ್ಗೆ, ಎಸ್ಪೆಷಲಿ ನಾನು ಪೇರೆಂಟ್ಸಿಂದ ಇದು ಮಾಡಿದ್ದು. ಎರಡನೇದು, ನಮ್ಮ ಮನೆಯವ್ರಿಗೆ ಏನಾದರೂ ಆಗಿಬಿಟ್ರೆ, ಇಲ್ಲ ನನಗೆ ಏನಾದರೂ ಆಗಿಬಿಟ್ರೆ ನನ್ನ ಮಕ್ಕಳ ಗತಿ ಏನು, ನಮಗೇನಾದರೂ ಕೋವಿಡ್ ಬಂದುಬಿಟ್ಟಾಗ ಏನು ಮಾಡಬೇಕು ಅದು ಮಾಡೇ ಮಾಡಬೇಕು. ಮನುಷ್ಯ ಏನಂದರೆ, ಏನಾದರೂ ಬಂದಾಗ ಕೋವಿಡ್ ಬರೋವರೆಗೂ ಭಯ, ಬಂದ ಮೇಲೆ ವ್ಯಾಕ್ಸಿನೇಷನ್ ತೊಗೋಬೇಕೋ, ಹಾಸ್ಪಿಟ್ಲಿಗೆ ಹೋಗಬೇಕೋ, ಅದನ್ನು ಮಾಡೇ ಮಾಡ್ತೀವಿ. ದೇರ್ ಇಸ್ ನೋ ಅದರ್ ವೇ, ನಾವು ಎಸ್ಕೇಪ್ ಆಗೋಕ್ಕೆ ಸಾಧ್ಯ ಇಲ್ಲ, ಫೇಸ್ ಮಾಡೇ ಮಾಡ್ತೀವಿ. ಆದರೆ ಬರೋವರೆಗೂ ಬಂದುಬಿಟ್ರೆ ಅನ್ನೋ ಕಲ್ಪನೆ ಇದೆಯಲ್ಲ, ಅದು ಇಟ್ ಇಸ್ ಟಾರ್ಚರಸ್. ಸೊ ಈ ಆ್ಯಂಗ್ಸೈಟಿ ಮತ್ತು ಇಂತಹ ನೆಕ್ಸ್ಟ್ ಏನು, ಆಮೇಲೆ ನನ್ನ ಕೆಲಸ ಹೋಗಿಬಿಟ್ರೆ, ಇಂತಹದೆಲ್ಲ ಭಯಗಳು ಸಿಕ್ಕಾಪಟ್ಟೆ ಕೇಳಿದ್ದೀನಿ. ಸೊ ಇಂದಿನ ಜನ್ರೇಷನ್ ಬಗ್ಗೆ ಮಾತಾಡೋದಾದರೆ, ಇಂದಿನ ಯುವ ಜನಾಂಗ ಯಾರೂ ಗೆಲುವನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸೋಲನ್ನು ಆ್ಯಸ್ ಯೂಶ್ವಲ್ ಅದನ್ನು ತಗೊಳ್ಳೋದಕ್ಕೆ ಅವ್ರು ರೆಡಿ ಇರೋದಿಲ್ಲ. ಸೊ ಇಂತಹ ಸಮಸ್ಯೆಗಳು ಸಾಕಷ್ಟು ನಿಮ್ಮ ಮುಂದೇನೂ ಹೇಳ್ಕೊಂಡಿರ್ಬೋದು. ಏನನ್ಸುತ್ತೆ ಇಂದಿನ ಯೂತ್ ಈ ಥರದ ಒಂದು ನಡವಳಿಕೆ ಇರೋದು ಹೇಗನ್ಸುತ್ತೆ? ನನಗೆ ಈ ಇದರಲ್ಲೂ ಕೂಡ ಗೆಲುವು ಮತ್ತು ಸೋಲು ಅನ್ನೋದು ಏನು ಅಂತ ಪ್ರಶ್ನೆ ಬರುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇವ್ರು ಏನು ಎಲ್ಲ ಪ್ರಶ್ನೆ ಮಾಡ್ತಾರೆ. ವಿ ಹ್ಯಾವ್ ಟು ಕ್ವೆಶ್ಚನ್ ಅವರ್ ಐಡಿಯಾಸ್. ಸೊ ಗೆಲುವು ಅಂತಂದರೆ, ನಾನು ಅಂದ್ಕೊಂಡಿರ್ತೀನಿ ನಾನು ಜರ್ನಲಿಸ್ಟ್ ಆಗಬೇಕು ಅಥವಾ ಒಂದು ಮನೆ ಕಟ್ಟಬೇಕು, ಅದು ಬಂದರೆ ಸಕ್ಸಸ್ ಅಂತ, ರೈಟ್? ನಿಮ್ಮ ಪ್ರಕಾರ ಅಥವಾ ಎಲ್ಲರೂ ಜನರಲ್ ಆಗಿ ಅಂದ್ಕೊಂಡಿರೋದು ಅದು ನಿಜವಾಗ್ಲೂ ಸಕ್ಸಸ್ಸಾ? ಒಂದು ರವಿಚಂದ್ರನ್ ಸರ್ ಅವ್ರದ್ದು ಒಂದು ಇಂಟರ್ವ್ಯೂ ನೋಡ್ತಾ ಇದೆ, ಎಂಥ ಅಮೇಝಿಂಗ್ ಒಂದು ಹೇಳ್ತಾರೆ. ಅವ್ರಿಗೆ ಯಾರೋ ಕೇಳ್ತಾರೆ, ಎಷ್ಟೊಂದು ಲಾಸ್ ಆಯ್ತಲ್ಲ ಸರ್ ಸಿನಿಮಾಗಳಲ್ಲಿ ಅಂತ ಹೇಳಿಬಿಟ್ಟು, ಫೈನಾನ್ಷಿಯಲಿ ಲಾಸ್ ಆಗಿದೆ, ಅದನ್ನು ಫೇಲ್ಯೂರ್ ಅಂತ ಯಾಕೆ ತೊಗೊಳ್ಬೇಕು? ನನ್ನ ಮನಸ್ಸಿಗೆ ಅನ್ನಿಸ್ತು ಟು ಡೂ ಸಮಥಿಂಗ್, ಅದನ್ನು ಮಾಡಿದ್ನಲ್ಲ, ಇಸಂಟ್ ಇಟ್ ಅ ಸಕ್ಸಸ್? ನನಗೇನೋ ಅನ್ನಿಸ್ತು ಮಾಡಬೇಕು ಅಂತ ಅದನ್ನು ತೊಗೊಂಡು ಬಂದೆ, ಫಿನಾನ್ಷಿಯಲಿ ಆಯಿತೋ ಅದಾಯಿತೋ, ರಿಸಲ್ಟ್ ಬೇಸ್ಡ್ ಮೇಲೆ ಸಕ್ಸಸ್ ಅಂತ ಅಂದ್ಕೊಂಡ್ರೆ ನನಗೆ ಭಯ ಆಗುತ್ತೆ, ಅದಾಗದೇ ಇದ್ದರೆ, ಬಿಕಾಸ್ ವಿ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ಅಂತ ಹೇಳಿ. ನಾ ಹೋಗಬೇಕಾದ್ರೆ ಈಗ ವಾಪಸ್ ಮನೆಗೆ ಹೋಗ್ತೀನಿ ಅನ್ನೋದಕ್ಕೂ ಗ್ಯಾರಂಟಿ ಇಲ್ಲ, ಅದು ನಮ್ಮೆಲ್ರಿಗೂ ಗೊತ್ತಿದೆ. ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ನಾನು ಸಕ್ಸಸ್ ಅಂದರೆ ನನ್ನ ತಲೆಯಲ್ಲಿ ಅಂದ್ಕೊಂಡಿರಂಗೆ ಈಗ ನಾನು ಇದು ಇಂಟರ್ವ್ಯೂ ಹೋಗ್ತಾ ಇದೆ, ಇದು ಸಿಕ್ಕಾಪಟ್ಟೆ ಹಿಟ್ ಆಗಿಬಿಡ್ಬೇಕು ಅನ್ನೋ ರಿಸಲ್ಟಿಂದ ಬಂದರೆ ಐ ಕೆನಾಟ್ ಬಿ ಕಂಫರ್ಟಬಲ್, ದಟ್ ಇಸ್ ನಾಟ್ ಅಂಡರ್ ಮೈ ಕಂಟ್ರೋಲ್, ಅದು ಸಕ್ಸಸ್ ಅಂತ ಅಂದ್ಕೊಂಡ್ರೆ ನನಗೆ ಭಯ ಆಗುತ್ತೆ. ನನಗೇನೋ ಒಂದು ಖುಷಿ ಇದೆ, ನಾನು ಅದನ್ನು ಮಾಡ್ತಾ ಇದ್ದೀನಿ, ಮಾಡಿದೆ, ಅದು ರಿಸಲ್ಟ್ ಏನು ಬೇಕಾದ್ರೆ ಅದು, ಸೊ ವಾಟ್? ಹಿಂಗೆ ಇರಬೇಕು ಅಂತ ಯಾರು ಹೇಳಿದ್ದಾರೆ? ಯಾವ ಕಾನ್ಸ್ಟಿಟ್ಯೂಷನಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ ಸಕ್ಸಸ್ನೇ ನಾನು ಅಂದ್ಕೊಂಡಿದ್ದು ಮಾಡಬೇಕು ಅಂತ? ಹೌದೋ ಇಲ್ವೋ, ದಟ್ ಈಸ್ ದ ಪ್ರಾಬ್ಲಮ್. ಆವಾಗ ಅದು ಸಕ್ಸಸ್ ಫೇಲ್ಯೂರ್ ಅನ್ನೋ ಡೆಫಿನೇಷನ್ನೇ ಇಲ್ಲ ಅಂತಂದಾಗ ಎಲ್ಲಿಂದ ನಿಮಗೆ ಭಯ ಆಗುತ್ತೆ, ಎಲ್ಲಿಂದ ಅಕ್ಸೆಪ್ಟೆನ್ಸು, ಎಲ್ಲಿಂದ ಇದು? ನಾನು ಅಂದ್ಕೊಳ್ತಿರೋದೂ ಈಗ ಭೂಮಿ ಒಂದೇ ಸೈಡ್ ತಿರುಗತ್ತೆ, ರೈಟ್? ಲೈಕ್ ಒಂದು ಸರ್ಕಲಲ್ಲಿ ತಿರುಗ್ತಾ ಇದೆ, ಒಂದು ಪ್ಯಾಟರ್ನಲ್ಲಿ ತಿರುಗ್ತಾ ಇದೆ. ನಾನು ಅಂದ್ಕೊಂಬಿಡ್ತೀನಿ ಐ ವಾಂಟ್ ಟು ಇಟ್ ಟು ಟರ್ನ್ ಫ್ರಮ್ ದಿಸ್ ಡೈರೆಕ್ಷನ್, ಇಟ್ ವಿಲ್ ನಾಟ್ ಹ್ಯಾಪನ್, ಕರೆಕ್ಟ್ ಅಲ್ವಾ? ಸೊ ನಾನು ಅಂದ್ಕೊಳ್ತಿರೋದು ಮೇ ಬಿ ಮೈ ಓನ್ ಐಡಿಯಾ, ಇಟ್ ಮೇ ನಾಟ್ ಬಿ ಟ್ರೂ. ಆದ್ದರಿಂದ ಅಂದ್ಕೊಳ್ಳೋದು ಬಿಟ್ಟು ರಿಯಾಲಿಟಿಯಲ್ಲಿ ಹೋದರೆ, ನನಗೆ ಅನಿಸಿದ್ದನ್ನು ನಾನು ಪ್ರಯತ್ನ ಪಟ್ಟರೆ, ದಟ್ ಇಸ್ ಮೋರ್ ದೆನ್ ಎನಫ್. ದೆರ್ ಇಸ್ ನೋ ಪರ್ಟಿಕ್ಯುಲರ್ ಸಕ್ಸಸ್ ಅಥವಾ ಫೇಲ್ಯೂರ್ ಅಂತ ನನಗೆ ಅನಿಸುತ್ತೆ. ಸೊ ಇದ್ರ ಜೊತೆಗೆ ನೀವು ಒಬ್ಬ ಸೈಕಾಲಜಿ ಕೌನ್ಸಿಲರ್ ಆಗಿದ್ದುಕೊಂಡು ಒಬ್ಬ ಲೈಫ್ ಸ್ಕಿಲ್ ಟ್ರೈನರ್ ಆಗೂ ಕೆಲಸ ಮಾಡ್ತಾ ಇದ್ದಾರೆ. ಸೊ ಯಾವುದು ತುಂಬ ಕಷ್ಟಕರ ಅನಿಸುತ್ತೆ ನಿಮಗೆ, ಲೈಫ್ ಸ್ಕಿಲ್ ಟ್ರೈನರ್ ಆಗಿರೋದು ಅಥವಾ ಸೈಕಾಲಜಿ ಕೌನ್ಸಿಲರ್ ಆಗಿ ಕೆಲಸ ಮಾಡುವಂಥದ್ದು?
ಇಷ್ಟ ಇಲ್ಲದೆ ಇರೋದನ್ನು ಅಥವಾ ನನಗೆ ಅನ್ನಿಸ್ದೆ ಇರೋದನ್ನು ಮಾಡೋದು, ಅದೊಂದು ಊಟ ತಿನ್ನೋದಾಗಿದ್ರು ಅದು ಕಷ್ಟ. ಇಷ್ಟ ಇರೋದನ್ನು ಅದು ಈವನ್ ನೀನು ನಿನ್ನ ಬಾಡಿನ ಸವಿಸ್ಬೇಕು, ಅದಕ್ಕೋಸ್ಕರ ನೈಟೆಲ್ಲ ನಿದ್ದೆಗಿಡಬೇಕು, ನಿನ್ನ ಫ್ಯಾಮಿಲಿ ಬಿಟ್ಟೋಗ್ಬೇಕು, ಏನು ಬೇಕಾದರೂ ಮಾಡಬೇಕು ಅಂದ್ರೆ ಅದು ಕಷ್ಟ ಆಗಲ್ಲ. ಟ್ರೈ ಮಾಡಿ ನೋಡಿ. ಬೇಕಾದ್ರೆ ನಿಮಗೆ ಇಷ್ಟ ಇಲ್ಲದೆ ಇದ್ದಾಗ ಯಾರೋ ಹೇಳಿದ್ರು ಅಂತ ಬಲವಂತಕ್ಕೆ ಬಂದು ಕೂತ್ಕೊಂಡು ಒಂದು ಇಂಟರ್ವ್ಯೂ ಮಾಡಿಬಿಡಿ, ಒಂದು ಸ್ಮೈಲ್ ಬಂದುಬಿಡಲಿ, ನ್ಯಾಚುರಲ್ ಆಗಿ ನೋಡೋಣ. ಅದೇ ಇಷ್ಟ ಇತ್ತು ಅಂತ ಅಂದರೆ ವಾಟ್ ಎವರ್ ಇಟ್ ಇಸ್, ಅದು ಇಷ್ಟ ಅಂತಂದರೆ ಅದು ನನ್ನ ಮನಸ್ಸಿಂದ ನ್ಯಾಚುರಲ್ ಆಗಿ ಬಂದಿರಬೇಕು, ನಾಟ್ ಔಟ್ ಆಫ್ ಫೋರ್ಸ್. ಸೊ ಎರಡು ನನ್ನ ನೆಚ್ಚಿನ ಎರಡು ಒಂಥರ ಅಕ್ಕ ತಂಗಿ ಥರ. ಇದು ಲೈಫ್ ಸ್ಕಿಲ್ಸ್ ಟ್ರೈನರ್ ಅನ್ನೋದು ಬೇರೆ ವರ್ಡ್ ಇಲ್ಲದೇ ಹೇಳಿದ್ದಾರೆ. ಇಟ್ಸ್ ಅಗೇನ್ ಇಟ್ಸ್ ನಾಟ್ ಅಬೌಟ್ ಟ್ರೈನಿಂಗ್. ಈಗ ನಿಮಗೆ ಹೇಗೆ ಕೆಲವೊಂದನ್ನು ಎಕ್ಸ್ಪೆರಿಮೆಂಟಿಂದ ಇದು ಹಿಂಗೆ ಹಿಂಗೆ ಅಂತ ಅರ್ಥ ಮಾಡಿಸ್ತಿದ್ವೋ ಆ ಥರ ಈ ಮೈಂಡ್ ವಿಚಾರವಾಗಿ ಒಂದಷ್ಟು ಜೀವನಕ್ಕೆ ಬೇಕಾಗಿರುವಂಥ ಸಕ್ಸಸ್ ಫೇಲ್ಯೂರ್ ಆಗಿರ್ಬೋದು, ದೋಸ್ ಆರ್ ಆಲ್ ರೂಲಿಂಗ್ ಆರ್ ಲೈಫ್. ನಾವು ನೆಮ್ಮದಿ ಕಿತ್ಕೊಳ್ತಾ ಇದೆ ಈ ಕಾನ್ಸೆಪ್ಟ್ಸ್ ಎಲ್ಲ, ಸತ್ಯ ಏನು ಅಂತ ತಿಳಿಸೋದು. ಸೊ ಇಟ್ ಈಸ್ ಆಲ್ವೇಸ್ ಒಂಥರ ಜೋಶ್ ನನಗೆ, ಇದ್ದಕ್ಕಿದ್ದಾಗ ಎನರ್ಜಿ ಬಂದುಬಿಡುತ್ತೆ, ನೈಟ್ ಆದರೂ ಮಾಡಿಬಿಡ್ತೀನಿ. ಅದೇ ಏನಾದರೂ ಕೆಲಸತಿ ಇಷ್ಟ ಇದೆ, ಪಾತ್ರೆ ಗಿತ್ರೆ ತೊಳಿ ಅಂತೆಲ್ಲ ಅಂದಾಗ ಅವಾಗ ಅದನ್ನು ಅಯ್ಯೋ ಅಂತ ಅಂದ್ಕೊಂಡು ಮಾಡಬೇಕಾಗತ್ತೆ. ಇಟ್ ಈಸ್ ಆಲ್ ಅಬೌಟ್ ವಾಟ್ ಯು ಲೈಕ್ ಆ್ಯಂಡ್ ವಾಟ್ ಯು ಡೋಂಟ್ ಲೈಕ್. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೊತ್ತು ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಅದಕ್ಕೂ ಹೆಚ್ಚಿನದಾಗಿ ಸಾಕಷ್ಟು ಜನರ ಸಮಸ್ಯೆಗಳನ್ನು, ಅವರ ಮನಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು, ಜನರಲ್ಲಿ ಇರುವಂತಹ ವಿಚಾರಗಳನ್ನು ನೀವು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಯಾವ ರೀತಿ ಇರಬೇಕು, ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು, ಅದರ ಬಗ್ಗೆ ಅರಿವನ್ನು ಮೂಡಿಸಿರೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮಿಂದ ಮಾತಾಡಿಸ್ಬೇಕು ಅಂದಾಗ ಆ ರೀತಿಯಾದ ಕ್ವೆಶ್ಚನ್ಸ್ ನೀವು ಕೇಳಬೇಕಾಗತ್ತೆ. ಕೆಲವೊಂದು ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ, ನನಗೂ ಕೂಡ ಮಾತಾಡಿದ್ದು ತುಂಬ ಇಷ್ಟ ಆಯಿತು. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಕನ್ನಡ ಮ್ಯಾಗಝೀನ್ ಆದಂತಹ ಪ್ರಾಫಿಟ್ ಪ್ಲಸ್ ಪುಸ್ತಕದಲ್ಲಿ ಒಂದು ಕಾಲಮ್ ಅಡಿಯಲ್ಲಿ ಬರೀತಾ ಬಂದೆ. ಆ ಕಾಲಮ್ ಹೆಸರು ಅನಾಮಿಕಳ ಅಂತರಂಗ. ಆ ಸುದೀರ್ಘ ಕಾಲಮ್ ಬರವಣಿಗೆಗಳೆಲ್ಲವೂ ಅನಾಮಿಕಳ ಅಂತರಂಗ ಪುಸ್ತಕವಾಗಿ ಹೊರಗೆ ಬಂದಿದೆ. ಸೊ ಯಾವ ರೀತಿ ಇರುತ್ತೆ, ಏನು ಬರೆದಿದ್ದೀನಿ ಅನ್ನೋದರ ಒಂದು ಸಣ್ಣ ಚಾಪ್ಟರ್ ಇವಾಗ ನಾನು ಓದ್ತೀನಿ. ಈ ಚಾಪ್ಟರ್ ಹೆಸರು ನೋವು ನುಂಗುವುದು ಸುಲಭವಲ್ಲ, ಇದೆಲ್ಲವೂ ಸತ್ಯವಾದ ಅನುಭವಗಳು. ಕೆಲವೊಂದು ನನ್ನ ಕ್ಲೈಂಟ್ಸಿಂದ ನಾನು ತಿಳ್ಕೊಂಡಿದ್ದಾಗಿರ್ಬೋದು, ಕೆಲವೊಂದು ನಮ್ಮ ಸುತ್ತಮುತ್ತ ನಾನು ಕೇಳಿದ್ದಾಗಿರ್ಬೋದು, ಅಂಥ ಅನುಭವಗಳು ನಾನಿಲ್ಲಿ ಬರ್ತಿದ್ದೀನಿ. ಉಕ್ಕಿ ಬರುತ್ತಿರುವ ಅಳು, ನುಂಗಿ ಬದುಕೋದು ಸುಲಭ ಅಲ್ಲ, ಎಲ್ಲರೆದುರು ಅತ್ರೆ ಹೇಳಿ ಅಂತ ಅಂದ್ಕೊಳ್ತಾರೆ. ನರಳುತ್ತಾ ಭಾವನೆಗಳನ್ನ ಅದುಮಿಡ್ತಾ ಬದುಕಿದ ವ್ಯಕ್ತಿಯೊಬ್ಬದ ಅಂತರಂಗದ ಮಾತು ಈ ಕತೆ. ಮಗು ಹುಟ್ಟಿದ ತಕ್ಷಣ ಅತ್ರೆ ಎಲ್ಲರೂ ಖುಷಿ ಪಡ್ತಾರೆ, ಅದೇ ಅಳಲಿಲ್ಲ ಅಂತಂದರೆ ಎಲ್ರಿಗೂ ಭಯ ಆಗುತ್ತೆ. ಒಟ್ಟಾರೆ ಮಗು ಗಂಡಾಗಲಿ ಹೆಣ್ಣಾಗಲಿ ಅಳೋದು ಪ್ರಕೃತಿ ಧರ್ಮ, ಅದು ಮಗುವಿನ ಸಂವಹನದ ವಿಧ. ನಮ್ಮಲ್ಲಿ ಹೆಣ್ಮಕ್ಳು ಅತ್ರೆ ಎಲ್ಲರೂ ಕಣ್ಣೋರ್ಸೋಕ್ಕೆ ಮುಂದಾಗ್ತಾರೆ. ಅದೇ ಒಬ್ಬ ಹುಡುಗ ಅತ್ರೆ, ಹೌದು ನಾನೊಬ್ಬ ಹುಡುಗ. ನಾನು ಹುಡುಗ ಆಗಿದ್ದೇ ಎಷ್ಟೋ ಬಾರಿ ನನಗೆ ಶಾಪದಂತೆ ತೋರಿದೆ. ನಾನು ಸೂಕ್ಷ್ಮ ಜೀವಿ, ಎಲ್ಲ ರೀತಿಯ ಭಾವನೆಗಳನ್ನ ವ್ಯಕ್ತಪಡಿಸೋದು ನನ್ನ ಸ್ವಭಾವ. ಆದರೆ ಅಳೋದಕ್ಕೆ ನಾನು ಪಡ್ತಿದ್ದ ಕಷ್ಟ ಮಾತ್ರ ಅಷ್ಟಿಷ್ಟಲ್ಲ, ನನ್ನ ಭಾವನೆಯನ್ನು ವ್ಯಕ್ತಪಡಿಸಲಾಗದೆ ಅನುಭವಿಸಿದ ಆ ಮೂಕ ವೇದನೆಯನ್ನು ನಾನಿಲ್ಲಿ ಹಂಚ್ಕೊಂಡಿದ್ದೀನಿ. ನನಗಾಗ 4 ವರ್ಷ, ಅಕ್ಕನ ಜೊತೆ ಆಟವಾಡುವಾಗ ರೋಡ್ನಲ್ಲಿ ಬಿದ್ದುಬಿಟ್ಟೆ. ನನ್ನ ಮಂಡಿಯಲ್ಲಿ ಗಾಯ ಆಗಿ ರಕ್ತ ಬರ್ತಾಯಿತ್ತು. ನನಗೂ ವಿಪರೀತ ಗಾಬರಿ, ನನಗೇನೋ ಆಗಿ ಹೋಗ್ಬಿಟ್ಟಿದೆ ಅಂತ ಹೇಳಿ ಇನ್ನೂ ಜ್ವರಕ್ಕೆ ಅಳೋಕ್ಕೆ ಶುರು ಮಾಡಿದೆ. ನನ್ನ ಅಳೋದನ್ನು ಕೇಳಿದ ನನ್ನ ತಂದೆ ಗಾಬರಿಯಿಂದ ಓಡಿ ಬಂದರು. ಬಂದವರೇ ಏನಾಯಿತು ಅಂತ ವಿಚಾರಿಸಿದ್ರು. ನನ್ನ ಗಾಯವನ್ನು ತೋರಿಸ್ದೆ. ಅವರು ಸಿಟ್ಟಲ್ಲಿ, ಇಷ್ಟು ಚಿಕ್ಕ ಗಾಯಕ್ಕೆ ಒಳ್ಳೆ ಹುಡುಗಿ ಥರ ಅಳ್ತೀಯಲ್ಲ ಅಂತ ರೇಗ್ಬಿಟ್ರು. ಆದರೆ ನನಗೆ ಹುಡುಗರು ಹೇಗೆ ಅಳಬೇಕು ಅಂತ ಹೇಳ್ಕೊಡ್ಲೇ ಇಲ್ಲ. ಮನೆಯಲ್ಲಿ ಅಕ್ಕ ತನಗೇನೇ ಕೆಲಸವಾಗಬೇಕಿದ್ರೂ ಬಳಸ್ತಿದ್ದ ಏಕೈಕ ಬ್ರಹ್ಮಾಸ್ತ್ರ ಅಳು. ಆದರೆ ನಾನು ಯಾವುದೇ ವಿಚಾರಕ್ಕೆ ಅತ್ರೂ ಬೈಗುಳ ತಪ್ಪಿದಲ್ಲ. ಹುಡುಗ ಆಗಿ ಅಳ್ತೀಯಲ್ಲ ಚಿ ಎಂಬ ಮಾತುಗಳು ಮಾತ್ರ ಸರ್ವೇ ಸಾಮಾನ್ಯ. ಹೀಗೆ ಬರಬರುತ್ತಾ ನಾನು ಎಲ್ಲರ ಮಾತಿಗೆ ಹೆದರಿ ಅಳೋದನ್ನೇ ನಿಲ್ಲಿಸ್ಬಿಟ್ಟಿದ್ದೆ. ಹುಡುಗ ಆದವನು ಎಲ್ಲ ಪರಿಸ್ಥಿತಿಗಳನ್ನ ಎದೆಗುಂದದೆ ಎದುರಿಸ್ತಾನೆ ಹೊರತು ಹೆದರಿ ಅಳುತ್ತಾ ಕೂರೋದಿಲ್ಲ ಎಂದು ಅಪ್ಪ ಯಾವಾಗಲೂ ಬೋಧಿಸ್ತಿದ್ರು. ನನ್ನ ಮನದಲ್ಲಿ ಅಳೋ ಹಕ್ಕು ಹೆಂಗಸರದೆ ಹೊರತು ಗಂಡಸರದಲ್ಲ ಅಂತ ಅಚ್ಚಾಗಿ ಉಳಿದ್ಬಿಟ್ಟಿತ್ತು. ಒಂದು ವೇಳೆ ನಾನು ಅತ್ರೆ ನನ್ನನ್ನು ಹೆದರುಪುಕ್ಲ ಕೈಲಾಗ್ದವನು ಅಂತ ಅಂದ್ಕೊಳ್ಬಿಡ್ತಾರೆ ಅಂತ ಭಯ ಸ್ಟಾರ್ಟ್ ಆಗಿತ್ತು. ನನ್ನ ಸಾಮರ್ಥ್ಯಕ್ಕೂ ಅಳುವಿಗೂ ಎತ್ತಣ ಸಂಬಂಧ ಎಂಬ ಪ್ರಶ್ನೆಗಳು ಬಂದರೂ ನಾನು ಎಂದಿಗೂ ಉತ್ತರ ಹುಡುಕುವ ಗೋಜಿಗೆ ಹೋಗಲೇ ಇಲ್ಲ.